ಚಾಮರಾಜಪೇಟೆ ಗಣೇಶೋತ್ಸವಕ್ಕೆ ಸುಪ್ರೀಂ ಬ್ರೇಕ್ ಅನ್ನು ಹಾಕಿದ್ದು ಹುಬ್ಬಳ್ಳಿಯ ಈದ್ಗಾದಲ್ಲಿ ಗಣೇಶನಿಗೆ ಹೈಕೋರ್ಟ್ ಎಂಟ್ರಿ ಅನ್ನು ಕೊಟ್ಟಿದೆ ವಾದ ಪ್ರತಿವಾದ ವಿವಾದದಲ್ಲಿ ಈ ಸಲದ ಗಣೇಶೋತ್ಸವ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಹೇಗಿತ್ತು ವಕ್ ಮಂಡಳಿಯ ವಾದ ಸರ್ಕಾರದ ಪ್ರತಿವಾದ ಏನು ಸುಪ್ರೀಂ ಪೀಠ ಹೇಳಿದ್ದೇನು ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಈ ವಿವಾದ ಬಂದಿದ್ಯಾಕೆ ನಾಳೆ ಗಣೇಶನ ಹಬ್ಬಕ್ಕೆ 108 ವಿಘ್ನಗಳು ಎದುರಾಗಿತ್ತು ವಿಘ್ನ ವಿನಾಶಕನಿಗೆ ಎದುರಾದ ವಿಘ್ನ ನಿವಾರಣೆ ಮಾಡಿ ಅಂತ ಸರ್ಕಾರ ವಿಘ್ನಗಳ ಜೊತೆ ವಿವಾದಗಳು ಆಗೋದು ಬೇಡ ಅಂತ ವಕ್ ಬೋರ್ಡ್ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಗೆ ಹೋದಂತಹ ಸಂದರ್ಭದಲ್ಲಿ ಇವತ್ತು ಆಗಿದ್ದೇನು ಎರಡು ಕಡೆ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಕೊನೆಗೆ ತ್ರಿಸದಸ್ಯ ಪೀಠಕ್ಕೆ ಅರ್ಜಿಯನ್ನ ವರ್ಗಾಯಿಸಿತು ಸಂಜೆ ತ್ರಿಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ತ್ರಿಸದಸ್ಯ ಪೀಠ ಆದೇಶ ನೀಡಿದೆ ಹಾಗಿದ್ರೆ ಕೋರ್ಟ್ ನಲ್ಲಿ ವಕ್ ಬೋರ್ಡ್ ವಾದ ಏನಿತ್ತು ಸರ್ಕಾರದ ಪ್ರತಿವಾದ ಏನಿತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದ್ರೆ ವಕ್ ಬೋರ್ಡ್ ವಾದ ಏನಾಗಿತ್ತು ಸರ್ಕಾರದ ಪ್ರತಿವಾದ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ ವಕ್ ಬೋರ್ಡ್ ಆಸ್ತಿ ಅಂತ ಹೇಳಿ ವಕ್ ಬೋರ್ಡ್ ಅಲ್ಲಿ ವಾದವನ್ನ ಮಂಡನೆ ಮಾಡಿದ್ರೆ ಸರ್ಕಾರ ಹೇಳೋದು ಅಲ್ಲ ಇದು ಕಂದಾಯ ಇಲಾಖೆಯ ಆಸ್ತಿ ಅನ್ನೋದನ್ನ ಸರ್ಕಾರ ಹೇಳುತ್ತೆ ವಕ್ ಬೋರ್ಡ್ ಹೇಳುತ್ತೆ 1954 ರಿಂದಲೂ ಕೂಡ ಇದು ವಕ್ ಬೋರ್ಡ್ ಆಸ್ತಿನೇ 200 ವರ್ಷಗಳಿಂದಲೂ ಕೂಡ ಈ ರೀತಿಯಾಗಿ ಇದೆ ಆದ್ರೆ ಸರ್ಕಾರ ಹೇಳುತ್ತೆ ಕಂದಾಯ ಆಸ್ತಿ ಪಹಣಿ ಇದೆ ನಮ್ಮ ಹತ್ರ ಅನ್ನುವಂತ ಮಾತನ್ನ ಸರ್ಕಾರದ ಪರವಾದ ಅಲ್ಲಿ ವಕೀಲರು ಹೇಳ್ತಾರೆ 1831 ರಿಂದ ಇಲ್ಲಿ ಪ್ರಾರ್ಥನೆ ಆಗ್ತಾ ಇದೆ ವರ್ಷಕ್ಕೆ ಎರಡು ಬಾರಿ ಎರಡು ಹಬ್ಬದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರದ ಪರ ವಕೀಲರು ಹೇಳೋದು ಇದು ಮಕ್ಕಳ ಆಟದ ಮೈದಾನ ಆಗಿದೆ ಅನ್ನೋದನ್ನ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡನೆ ಮಾಡುತ್ತಾರೆ ಆಗ ವಕ್ ಬೋರ್ಡ್ ಹೇಳುತ್ತೆ ಇದು ಸರ್ಕಾರಿ ಪ್ರಾಯೋಜಿತವಾದಂತಹ ವಿವಾದ ಸರ್ಕಾರದಿಂದಲೇ ಈ ರೀತಿಯ ವಿವಾದ ಈಗ ಆಗಿರೋದು ಇಷ್ಟು ವರ್ಷಗಳ ಕಾಲ ಇಲ್ಲದ ವಿವಾದ ಈಗ ನಡೀತಾ ಇದೆ ಎಲೆಕ್ಷನ್ ಬರ್ತಾ ಇದೆ ಸರ್ಕಾರ ಹೇಳುತ್ತೆ ಮನವಿಯ ಮೇರೆಗೆ ಕ್ರಮ ಆಗಿದೆ ಈಗಾಗಲೇ ನಾವು ವಕ್ ಬೋರ್ಡ್ ಹತ್ರ ಇದರ ಬಗ್ಗೆ ಸಾಕಷ್ಟು ಏನಾದರೂ ದಾಖಲೆಗಳಿದ್ರೆ ಕೊಡಿ ಅಂತ ಕೇಳಿದ್ವಿ ಅದೇ ದಾಖಲೆಗಳನ್ನ ನೀಡಿರಲಿಲ್ಲ ಈಗ ಗಣೇಶೋತ್ಸವಕ್ಕೆ ಸಾಕಷ್ಟು ಮನವಿ ಬಂದಿದೆ ಅನೇಕ ಸಂಘಟನೆಗಳು ಮನವಿಯನ್ನ ಕೇಳ್ತಾ ಇವೆ ಅನ್ನೋದನ್ನ ಈಗಾಗಲೇ ಸರ್ಕಾರ ಹೇಳಿದ್ರೆ ವಕ್ ಬೋರ್ಡ್ ಹೇಳುತ್ತೆ ನಿಯಮ ಬಾಹಿರ ಗಣೇಶೋತ್ಸವ ಇದು ಇದು ಆಸ್ತಿ ಯಾರಿಗೆ ಸೇರಿದ್ದು ಅನ್ನೋದೇ ಈಗ ಸರ್ಕಾರಕ್ಕೆ ಅಲ್ಲದೆ ಇರೋದ್ರಿಂದ ಹೇಗೆ ಅನ್ನೋದು ಒಂದ್ ಕಡೆ ಆದ್ರೆ ಸರ್ಕಾರ ಹೇಳುತ್ತೆ ಅಧಿಕೃತ ಆದೇಶವನ್ನೇ ಕೊಟ್ಟಿಲ್ಲ ಇನ್ನೂ ಕೂಡ ನಾವು ಅನ್ನೋದನ್ನ ಸರ್ಕಾರ ಅಲ್ಲಿ ಹೇಳುತ್ತೆ ಚುನಾವಣೆಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಬರ್ತಾ ಇರೋದಕ್ಕೋಸ್ಕರ ಈ ಎಲ್ಲ ವಾದ ಈ ಎಲ್ಲ ರೀತಿಯ ವಿವಾದಗಳು ಆಗ್ತಾ ಇದೆ ಸರ್ಕಾರಿ ಆಸ್ತಿ ಹಾಗಾದ್ರೆ ಅನುಮತಿ ಕೊಟ್ರೆ ತಪ್ಪ ಅಂತ ಹೇಳಿ ಸರ್ಕಾರ ಇಲ್ಲಿ ವಾದ ಮಂಡನೆ ಮಾಡಿದ್ರೆ ಈದ್ಗಾ ಕೆಡವಿ ಹಾಕುವ ಬೆದರಿಕೆ ಇದೆ ಇಲ್ಲಿ ಇನ್ನೊಂದು ರೀತಿಯಾದಂತಹ ಪ್ರಕರಣ ಆಗ್ಬಹುದು ಬೇರೆ ರೀತಿಯಾದಂತಹ ಘಟನೆಗಳಿಗೆ ಸಾಕ್ಷಿ ಆಗಬಹುದು ಅಂತ ಹೇಳಿ ವಕ್ ಬೋರ್ಡ್ ಹೇಳುತ್ತೆ ಖಾಸಗಿ ವ್ಯಕ್ತಿಗಳ ಹೇಳಿಕೆ ಅದು ಸರ್ಕಾರದಲ್ಲ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಆಗ ಹೇಳ್ತಾರೆ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿ ಅಂತ ಹೇಳಿ ವಕ್ ಬೋರ್ಡ್ ಸುಪ್ರೀಂ ಕೋರ್ಟ್ ನಲ್ಲಿ ಕೇಳುತ್ತೆ ಆಗ ಸರ್ಕಾರ ಹೇಳುತ್ತೆ ಗಣೇಶೋತ್ಸವ ಆಚರಣೆಗೆ ಅನುಮತಿಯನ್ನ ಕೊಡಿ ಒಂದು ಎರಡು ದಿನಗಳ ಕಾಲ ಆದರೂ ಆಚರಣೆಗೆ ಅನುಮತಿಯನ್ನ ಕೊಡಿ ಇದು ಸರ್ಕಾರದ ಜಾಗ ವಕ್ಫ್ ಆಸ್ತಿ ಇದು ಅವಕಾಶ ಕೊಡಬೇಡಿ ಅಂತ ಹೇಳಿ ವಕ್ ಬೋರ್ಡ್ ಹೇಳಿದ್ರೆ ಇನ್ನೊಂದು ಕಡೆ ಸರ್ಕಾರ ಕೂಡ ಅದೇ ಹೇಳುತ್ತೆ ನಾವು ಕೋರ್ಟ್ ತೀರ್ಮಾನಕ್ಕೆ ಯಾವಾಗಲೂ ಕೂಡ ಬದ್ಧರಾಗಿರ್ತೀವಿ ಸರ್ಕಾರ ಈಗಲೂ ಕೂಡ ಬದ್ಧವಾಗಿದೆ ಅನ್ನುವಂತಹ ಮಾತನ್ನ ಸರ್ಕಾರದ ಪರ ವಕೀಲರು ಹೇಳ್ತಾರೆ ಹಾಗಾದ್ರೆ ಸುಪ್ರೀಂನ ಆದೇಶ ಏನು ಇಷ್ಟೆಲ್ಲ ಆದ್ಮೇಲೆ ಅಂತ ನಾವು ನೋಡೋದಾದ್ರೆ 200 ವರ್ಷಗಳಿಂದ ಹೇಗಿದೆಯಲ್ಲ ಅದು ಯಥಾಸ್ಥಿತವಾಗಿರಲಿ ಹಾಗೆಯೇ ಕಾಪಾಡಿಕೊಂಡು ಬರೋಣ ಯಾವುದೇ ರೀತಿಯಂತಹ ಬದಲಾವಣೆ ಬೇಡ ಚಾಮರಾಜಪೇಟೆ ಮೈದಾನದಲ್ಲಿ ಯಥಾಸ್ಥಿತಿಯನ್ನ ಕಾಪಾಡಿ ಅನ್ನುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಡುತ್ತೆ ಗಣೇಶೋತ್ಸವವನ್ನ ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ನೀವು ಆಚರಣೆ ಮಾಡಿ ಆ ಜಾಗದಲ್ಲಿ ಈಗ ಹೇಗಿದೆಯೋ 200 ವರ್ಷದಿಂದ ಹಾಗೇ ಇರಲಿ ಪ್ರಕರಣವನ್ನ ಹೈಕೋರ್ಟ್ ನಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಡುತ್ತೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ನ ಅಂಗಳಕ್ಕೆ ಮತ್ತೆ ಬರುತ್ತೆ ಹೈಕೋರ್ಟ್ ಆದೇಶ ಬಂದ ಮೇಲೆ ಹಬ್ಬದ ಬಗ್ಗೆ ನಿರ್ಧರಿಸಿ ಆದ್ರೆ ಎರಡು ದಿನಗಳ ಕಾಲ ಅಂದ್ರೆ ಇವತ್ ನಿನ್ನಾಳೆಯಿಂದ ಇನ್ನು ಎರಡು ದಿನಗಳ ಕಾಲ ಆ ಒಂದು ಜಾಗದಲ್ಲಿ ಯಾರು ಕೂಡ ಹಬ್ಬವನ್ನ ಆಚರಣೆ ಮಾಡುವಂಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡುತ್ತೆ ಈ ಮೂಲಕ ಹಬ್ಬದ ಆಚರಣೆಗೆ ತಯಾರಾಗಿದ್ದಂಥವರಿಗೆ ಈಗ ನಿರಾಸೆ ಕಾದಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಹಾಗಾದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಯಾರ್ಯಾರು ಏನೇನ್ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಒಬ್ಬನಿಗೆ ಅಲ್ಲ ಎಲ್ಲ
ಬೆಂಗಳೂರಿನಲ್ಲಿರ್ತಕ್ಕಂತ ನಾಗರಿಕರಿಗೆ ಕರ್ನಾಟಕದಲ್ಲಿ ಎಲ್ಲಾ ಜನನ್ನು ನೋಡ್ತಾ ಇದ್ರು ಇದನ್ನ ಎಲ್ಲರಿಗೂ ನಿರಾಸೆ ಇದೆ ನನಗೆ ಒಬ್ಬನಿಗಲ್ಲ ನಮ್ಮದೊಂದು ಒಕ್ಕೂಟಕ್ಕಲ್ಲ ಇದು ನಾವು ಇಲ್ಲೇ ಕೂರಿಸೋದು ನಾವು ಇಲ್ಲಿ ಬಿಟ್ಟರೆ ಎಲ್ಲೂ ಕೂರಿಸಲ್ಲ ನಾವು ಇಲ್ಲೇ ಕೂರಿಸ್ತೀವಿ ಇವತ್ತಲ್ಲ ನಾಳೆ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಇನ್ನೂ ಒಂದು ವರ್ಷ ಟೈಮ್ ಇರ್ತದೆ ಕಾನೂನು ಬದ್ಧವಾಗಿ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ 1965 से 64 में सुप्रीम कोर्ट जजमेंट ऑलरेडी दे चुके हैं। वो बीबीएमपी का कॉरपोरेशन का जगह नहीं है, वो तो वक्फ बोर्ड का जगह है। और कॉरपोरेशन वाले कौन सा भी डॉक्यूमेंट अब तक सबमिट नहीं कर चुके हैं, सुप्रीम कोर्ट का जजमेंट है। बीबीएमपी जॉइंट कमिश्नर उनका ज्यूरिडिक्शन छोड़ के उन्होंने रेवेन्यू का लैंड करके एक स्टेटमेंट दिए, उससे पूरा ये इंतजार पैदा किया। ಚಾಮರಾಜಪೇಟೆಯ ಈದ್ಗಾ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ಅಂತೂ ಸದ್ಯಕ್ಕೆ ಬ್ರೇಕ್ ಹಾಕಿದೆ, ಆದರೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನ ಸಮಿತಿ ರಚನೆ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಗಣೇಶೋತ್ಸವ ನಿರ್ಧರಿಸುವ ಅಧಿಕಾರವನ್ನ ಕಮಿಷನರ್ಗೆ ಕೊಟ್ಟಿದೆ. ಈಗ ಹುಬ್ಬಳ್ಳಿಯ ಈದ್ಗಾದಲ್ಲಿ ಗಣೇಶೋತ್ಸವ ಆಚರಣೆಯನ್ನ ರಾಣಿ ಚೆನ್ನಮ್ಮ ಗಜಾನನ ಉತ್ಸವ ಮಹಾಮಂಡಳಿಗೆ ಅವಕಾಶ ನೀಡಲಾಗಿದೆ. ಪಾಲಿಕೆಯ ಮೇಯರ್ ಈರೇಶ ಅಂಚಟಗೇರಿ ಈ ಒಂದು ಆದೇಶವನ್ನ ನೀಡಿದ್ದಾರೆ. 10 ವರ್ಷದ ಹಿಂದೆ ಚೆನ್ನಮ್ಮ ಮೈದಾನದ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಎರಡೇ ಎರಡು ಬಾರಿ ಇಲ್ಲಿ ನಮಾಜ್ ಮಾಡಬಹುದು ಅಂತ. ಸೊ ಮಾಲೀಕರಲ್ಲ ಅವರು, ಅದಕ್ಕಾದ್ರೂ ಸಂಬಂಧನೇ ಇಲ್ಲ, ಬರೀ ನೀವು ನಮಾಜ್ ಮಾಡಬಹುದು ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಸೊ ಮಾಲೀಕ ಇರೋದು ಕಾರ್ಪೊರೇಷನ್ದು. ಸೊ ಕಾರ್ಪೊರೇಷನ್ ಮಾಲೀಕತ್ವದ ಹಿನ್ನೆಲೆಯಲ್ಲಿ ಇವತ್ತು ಅಂಜುಮನ್ ಇಸ್ಲಾಂನವರು ಅಪೀಲ್ ಹೋಗ್ತಾ ಇದ್ದಾರೆ. ಇದರ ಅರ್ಥನೇ ಇಮಿಡಿಯೇಟ್ ಆಗಿ ನಮ್ಮ ಜಿಲ್ಲಾಧ್ಯಕ್ಷರು ಲೆಟರ್ ಮಾಡಿ ಈ ಕಮಿಟಿಗೆ ನಾವು ಒಪ್ಪೋದಿಲ್ಲ, ನಾವು ಇದನ್ನು ಹಿಂಪಡಿತೀವಿ, ಇದನ್ನು ನಾವು ಸರಿ ಅಂತಿಲ್ಲ, ಈ ನೀವು ಮಾತಾಡಿದ ಮಾತೇ ಬೇರೆ, ಈಗ ಮಾಡ್ತಾ ಇರೋದೇ ಬೇರೆ ಅನ್ನೋಂಥದ್ದು ನಾವು ಅದನ್ನು ತಿರಸ್ಕಾರ ಮಾಡಿ ಅವರು ಹೊರಗೆ ಬಂದಿದ್ದೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ತಯಾರಿಗಳು ಆಗ್ತಾ ಇದೆ, ಆದರೆ ಇದನ್ನ ಪ್ರಶ್ನಿಸಿ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮುಸ್ಲಿಂ ಮುಖಂಡರು. ಚಾಮರಾಜಪೇಟೆ ಮೈದಾನ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಕಾಪಾಡಲು ಹೇಳಿದೆ, ಇಲ್ಲೂ ಕೂಡ ಅದೇ ಆದೇಶವನ್ನ ಕೊಡಬೇಕು, ನೀವು ಆ ಆದೇಶ ಪಾಲಿಸಲು ಆದೇಶ ಮಾಡಿ ಅಂತ ಸಾದಿಕ್ ಗುಡವಾಲ ಅನ್ನೋರು ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಹುಬ್ಬಳ್ಳಿ ಈದ್ಗಾಗೂ ಅನ್ವಯಿಸಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಹೈಕೋರ್ಟ್ ಆದೇಶದ ಮಧ್ಯೆ ರಾಜ್ಯದಲ್ಲಿ ಗಣೇಶೋತ್ಸವಕ್ಕೆ ಸಿದ್ಧತೆ ನಡೀತಿದೆ, ಆದರೆ ಸಾವರ್ಕರ್ ತಿಲಕರ ಫೋಟೋ ಈಗ ಗಣೇಶೋತ್ಸವಕ್ಕೆ ವಿಘ್ನ ತರುತ್ತಾ ಅನ್ನುವಂತಹ ಆತಂಕ ಇದೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿಲ್ಲ ಗಣೇಶೋತ್ಸವ, ಸುಪ್ರೀಂ ತೀರ್ಪಿನ ಬೆನ್ನಲ್ಲೇ ಈದ್ಗಾ ಸುತ್ತ ಭದ್ರತೆ ಹೆಚ್ಚಳ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಅವಕಾಶ ನೀಡಿಲ್ಲ, ಬೇರೆ ಕಡೆ ಆಚರಣೆ ಮಾಡಿ ಅಂದಿದೆ. ಈಗ ಗಣೇಶೋತ್ಸವ ಬೇರೆ ಕಡೆ ನಡೆಸಲು ಆದೇಶ ನೀಡಿದೆ, ಆದರೂ ಪೊಲೀಸರು ಈದ್ಗಾ ಮೈದಾನದ ಸುತ್ತ ಬಿಗಿ ಭದ್ರತೆ ಹಾಕಿದೆ. ಹುಬ್ಬಳ್ಳಿ ಈದ್ಗಾದಲ್ಲಿ ಗಣೇಶೋತ್ಸವ, ಹೈಕೋರ್ಟ್ ಷರತ್ತಿನ ಅನುಮತಿ. ಹುಬ್ಬಳ್ಳಿ ಈದ್ಗಾದಲ್ಲಿ ಗಣೇಶೋತ್ಸವ ಆಚರಣೆಗೆ ಹೈಕೋರ್ಟ್ ವಿಭಾಗೀಯ ಗ್ರೀನ್ ಸಿಗ್ನಲ್ ನೀಡಿದೆ, ಆದರೆ ಉತ್ಸವಕ್ಕೆ ಅನುಮತಿ ನೀಡೋದು ಬಿಡೋದು ಹುಬ್ಬಳ್ಳಿ ಕಮಿಷನರ್ ನಿರ್ಧಾರಕ್ಕೆ ಬಿಟ್ಟಿದೆ. ಈಗ ಹಿಂದೂ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹಾಕ್ತಿವೆ, ಹೀಗಾಗಿ ಹುಬ್ಬಳ್ಳಿ ಈದ್ಗಾ ಮೈದಾನದ ಸುತ್ತ ಪೊಲೀಸ್ ಪ್ಯಾರಾಮಿಲಿಟರಿ ಪಡೆ ನಿಯೋಜಿಸಿದ್ದಾರೆ, ಸೂಕ್ಷ್ಮ ಪ್ರದೇಶಗಳಲ್ಲಿ ಬ್ಯಾರಿಕೇಡ್ ಹಾಕಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಣೇಶೋತ್ಸವದ ಜೊತೆ ಸಾವರ್ಕರ್ ಫೋಟೋ, ಗಣೇಶೋತ್ಸವದ ಜೊತೆ ಜೊತೆಗೆ ಸಾವರ್ಕರ್ ಫೋಟೋ ಇಡ್ತಿರೋದು ದೊಡ್ಡ ವಿವಾದ ಎಬ್ಬಿಸ್ತಿದೆ. ಹಿಂದೂ ಸಂಘಟನೆಗಳೆಲ್ಲ ಗಣೇಶ ಮೂರ್ತಿ ಜೊತೆ ಸಾವರ್ಕರ್ ಮತ್ತು ಫೋಟೋಗಳನ್ನು ಇಡ್ತಿದ್ದಾರೆ, ಅದರಲ್ಲೂ ಬಿಜೆಪಿ ನಾಯಕರೇ ಸಾವರ್ಕರ್ ಫೋಟೋಗಳನ್ನು ಹಂಚುತ್ತಿದ್ದಾರೆ. ಗಂಗಾವತಿಯ ಬಿಜೆಪಿ ಶಾಸಕ ಪರಣ್ಣ ಮುನವಳ್ಳಿ 1001 ಸಾವರ್ಕರ್ ಫೋಟೋ ವಿತರಿಸಿದ್ರು. ಬೆಳಗಾವಿ ಗಣೇಶೋತ್ಸವಕ್ಕೆ ಹೈ ಅಲರ್ಟ್, ಬೆಳಗಾವಿಯಲ್ಲಿ 11 ದಿನಗಳ ಗಣೇಶೋತ್ಸವ ನಡೆಯುತ್ತಿದೆ, ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ನಡೀತು. ರ್ಯಾಪಿಡ್ ಆಕ್ಷನ್ ಫೋರ್ಸ್, ಕೆಎಸ್ಆರ್ಪಿ, ಹೋಮ್ಗಾರ್ಡ್ ಪೊಲೀಸರ ಜೊತೆ ಡ್ರೋನ್ಗಳ ಮೂಲಕ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಉಡುಪಿಯಲ್ಲಿ ಸಾವರ್ಕರ್ ಪ್ರತಿಮೆ ನಿರ್ಮಾಣದ ಬದಲು ಸಾವರ್ಕರ್ ಸರ್ಕಲ್ ನಿರ್ಮಾಣಕ್ಕೆ ಉಡುಪಿ ನಗರಸಭೆ ಅಧಿವೇಶನದಲ್ಲಿ ಸರ್ವಾನುಮತದ ನಿರ್ಣಯ ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ನಾಳೆಯ ಗಣೇಶೋತ್ಸವಕ್ಕೆ ಯಾವುದೇ ವಿಘ್ನಗಳು ಎದುರಾಗದಿದ್ರೆ ಸಾಕು.
ब्यूरो रिपोर्ट न्यूज 18 कन्नड ಇವೆಲ್ಲೋ ಗಣೇಶೋತ್ಸವ ಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಾದರೆ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣ ಮುರುಘಾಶ್ರೀಗಳನ್ನ ಸರ್ಕಾರ ರಕ್ಷಣೆ ಮಾಡ್ತಿದ್ಯಾ ರಾಜಕೀಯ ಪ್ರಭಾವ ಬಳಸಿ ಸ್ವಾಮೀಜಿಗಳನ್ನ ಬಚಾವ್ ಮಾಡುವ ಪ್ರಯತ್ನ ಆಗ್ತಿದ್ಯಾ ಎಂತಹ ಪ್ರಶ್ನೆಗಳಿಗೆ ಕಾರಣ ಇವತ್ತು ನಡೆದ ಘಟನೆಗಳು मुरुघा मठद स्वामीजी लैंगिक केस बचाव केस आगे साकु समय साक्षिनाश के प्रयत्न नड़ीतिदे अन्नो आरोप सरकार पोलिस मेले केळिबर्तिदे पोक्सो केस आगि 96 गंटे आदरू बंधिसिल्ल इल्लिवरेगे नोटिस कूड़ा स्वामीजिगे कोट्टिल्ल ನೆನ್ನೆ ಮಠದ ಒಳಗೆ ಬಾಗಿಲು ಹಾಕಿ ಸ್ಥಳ ಮಹಜರು ಸ್ವಾಮೀಜಿ ಎದುರೆ ಮಹಜರು ನಡೆಸಿದ ಆರೋಪ ಸ್ವಾಮೀಜಿ ರಕ್ಷಣೆ ಎಂದು ಬಿಜೆಪಿ ಅವರಿಂದ ಚೀಮಾರಿ ಸ್ವಾಮೀಜಿ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲು ಇದಿಷ್ಟು ಇವತ್ತು ಸ್ವಾಮೀಜಿಗಳ ವಿರುದ್ಧ ಹೊರಬಿದ್ದ ಆಕ್ರೋಶ ಚಿತ್ರದುರ್ಗ ಜಿಲ್ಲಾ ಕೋರ್ಟ್ ನಲ್ಲಿ 164 ಅಡಿ ಹೇಳಿಕೆ ದಾಖಲಿಸಲು ಸಂತ್ರಸ್ತೆಯರನ್ನ ಕರೆತಂದ್ರು ಆಗ ಸ್ವಾಮೀಜಿಗಳ ವಿರುದ್ಧ ನೂರಾರು ಜನ ಬೇಟಿ ಬಚಾವ್ ಬೇಟಿ ಪಡಾವ್ ಬ್ಯಾನರ್ ಹಿಡಿದು ಪ್ರತಿಭಟಿಸಿದ್ರು ಲಘು ಲಾಟಿ ಪ್ರಹಾರನು ನಡೆಯಿತು ಮೈಸೂರಲ್ಲಿ ಮಾತನಾಡಿದ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಸ್ವಾಮೀಜಿಗಳನ್ನ ಸರ್ಕಾರ ರಕ್ಷಣೆ ಮಾಡಬಾರದು ಅಂತ ಸಿಟ್ಟಾದ್ರು ಸರ್ಕಾರ ಚ್ಯುತಿಯಾದ್ರೆ ಯಾರು ನಿಮ್ಮನ್ನ ಕ್ಷಮಿಸಲ್ಲ ಇಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂತ ಸರ್ಕಾರ ಇಂತ ಬೆಳವಣಿಗೆಗಳಿಗೆ ಇಂತ ಆಕ್ಟಿವಿಟೀಸ್ ಗಳಾಗಿ ನಮ್ಮ ಕಾಯ್ದೆ ಪ್ರಕಾರವಾಗಿ ಆಗಿರತಕ್ಕಂತದ್ದನ್ನ ಸರ್ಕಾರ ಗಂಭೀರವಾಗಿ ತಗೊಳ್ಳಲಿಲ್ಲ ಅಂತಂದ್ರೆ ಮುಂದೆ ನಿಮ್ಮನ್ನು ಕೂಡ ಜನ ಗಂಭೀರವಾಗಿ ತಗೊಳ್ಳಲ್ಲ ಗಂಭೀರವಾಗಿ ತಗೊಳ್ಳಲ್ಲ ಈ ಮಧ್ಯೆ ಮುರುಘಾ ಮಠದ ಸ್ವಾಮೀಜಿ ಮೇಲೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ ಇನ್ನು ಮುರುಘಾ ಮಠದ ವಿರುದ್ಧ ಷಡ್ಯಂತ್ರ ಆಗ್ತಿದೆ ಸ್ವಾಮೀಜಿಗಳ ಪರ ನಾವಿದ್ದೀವಿ ಅಂತ 40 ಕ್ಕೂ ಹೆಚ್ಚು ಮಠಾಧೀಶರು ಸುದ್ದಿ ಗೋಷ್ಠಿ ನಡೆಸಿದ್ರು ಆದರೆ ಸಂತ್ರಸ್ತೆ ಮಕ್ಕಳ ಆರೋಪ ಪ್ರತ್ಯಾರೋಪ ಬಿಡಿ ಅವರ ಪರ ನಿಲ್ಲಲ್ವಾ ಅಂದಾಗ ಸ್ವಾಮೀಜಿಗಳೇ ತಡಬಡಾಯಿಸಿದ್ರು ಆ ಮಕ್ಕಳ ಬಗ್ಗೆ ತಮ್ಮ ಸ್ಪಂದನೆ ಅಲ್ಲ ಮಕ್ಕ ಹೆಚ್ಚು ನಾವು ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ಮಾಹಿತಿಯನ್ನು ಮತ್ತೆ ತಮ್ಮ ಕರೆ ನಾವು ಮಾತಾಡ್ತೀವಿ ಧನ್ಯವಾದ ನ್ಯಾಯಾಧೀಶರ ಎದುರು ಸಂತ್ರಸ್ತ ಇಬ್ಬರು ವಿದ್ಯಾರ್ಥಿನಿಯರು ಇವತ್ತು ಹೇಳಿಕೆ ದಾಖಲಿಸಿದ್ದಾರೆ ಒಟ್ಟಿನಲ್ಲಿ ಪೋಕ್ಸೋ ಕಾಯ್ದೆಯಡಿ ಕೇಸ್ ಆಗಿ 96 ಗಂಟೆ ಕಳೆದರೂ ಸ್ವಾಮೀಜಿಗಳನ್ನು ವಿಚಾರಣೆ ನಡೆಸಿಲ್ಲ ನೋಟಿಸ್ ಕೊಟ್ಟಿಲ್ಲ ಬಂಧನವೂ ಆಗಿಲ್ಲ ಅಂದ್ರೆ ಸರ್ಕಾರ ಒತ್ತಡ ಹಾಕ್ತಿದೆ ಅನ್ನೋ ಅನುಮಾನ ಬಲವಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ರಾಜ್ಯದಲ್ಲಿ ಮಳೆಯ ಅವಾಂತರ ಮಿತಿ ಮೀರಿ ಹೋಗಿದೆ ಎಲ್ಲೆಲ್ಲಿ ಏನೇನ ಆಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಕರ್ನಾಟಕ ಮತ್ತೆ ಮಹಾಮಳೆಗೆ ತತ್ತರಿಸಿದೆ ಬೆಂಗಳೂರಿನ ಕಥೆ ಕೇಳೋದೆ ಬೇಡ ಮಳೆಯಿಂದ ಅಗ್ರ ಜಂಕ್ಷನ್ ಸರ್ಜಾಪುರ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿ ಜನರು ಗಂಟೆಗಟ್ಟಲೆ ಕಾದರು ಆರ್ಎಂಜೆಡ್ ಇಕೋಸ್ಪೇಸ್ ಬಳಿ ರಸ್ತೆ ತುಂಬೆಲ್ಲ ಮಳೆ ನೀರು ನಿಂತಿತ್ತು ಕುಂಬಳಗೋಡು ಬಳಿ ರಸ್ತೆಯಲ್ಲಿ ನೀರು ನಿಂತಿತ್ತು ಬೆಳ್ಳಂದೂರಿನ ರಸ್ತೆಯಲ್ಲಿ ನೀರು ನಿಂತಿದ್ದು ರಸ್ತೆಯೋ ಕೆರೆಯೋ ಅನ್ನೋ ಅನುಮಾನ ಮೂಡುವಂತಾಯಿತು ಸಿಲ್ಕ್ ಬೋರ್ಡ್ ರಸ್ತೆ ಮೇಲೆ 2-3 ಅಡಿ ನೀರು ನಿಂತಿದೆ ವಾಹನ ಸವಾರರು ಪರದಾಡುತ್ತಿದ್ದಾರೆ ಕಳೆದ ರಾತ್ರಿ ದೇವನಹಳ್ಳಿ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದೆ ಭಾರೀ ವರ್ಷಧಾರೆಯಿಂದ ಕೋಟೆ ಆಂಜನೇಯ ದೇವಸ್ಥಾನ ಜಲಾವೃತವಾಗಿದೆ ಆದರೂ ಭಕ್ತರಿಗೆ ನೀರಿನ ನಡುವೆಯೇ ದೇವರ ದರ್ಶನ ಸಿಕ್ತು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ರಸ್ತೆ ಬಿರುಕು ಬಿಟ್ಟಿದ್ದು ಆತಂಕದಲ್ಲೇ ಜನರು ಓಡಾಡುತ್ತಿದ್ದಾರೆ ನಿನ್ನೆ ಮಳೆಯಿಂದಾಗಿ ಮರ ಬಿದ್ದು ಮೃತಪಟ್ಟ ಬೋರೇಗೌಡ ಮನೆಗೆ ಎಚ್ಡಿಕೆ ಭೇಟಿ ಕೊಟ್ಟರು ಇನ್ನು ರಾಮನಗರ ಜಿಲ್ಲೆಯ ಗಾಂಧಿ ಗ್ರಾಮದಲ್ಲಿ 12 ಕುಟುಂಬಗಳ ಗುಡಿಸಲು ನಾಶವಾಗಿವೆ ಶೆಡ್ನಲ್ಲಿದ್ದ ದಿನಸಿ ಮೊಬೈಲ್ಗಳು ಟಿವಿ ಮಾರ್ಕ್ಸ್ ಕಾರ್ಡ್ ಸೇರಿದಂತೆ ಬೆಲೆಬಾಳುವ ವಸ್ತುಗಳು ನಾಶವಾಗಿವೆ ಈ ಎನ್ಎಚ್ ರೋಡ್ನವರು ಪೈಪ್ಗಳನ್ನ ಅದ್ದಿ ಸರಿಯಾದ ಮೋರಿಯನ್ನ ಮಾಡದನೆ ಆದ್ರಿಂದ ಇಲ್ಲಿ ಅವಂತರ ಆಗಿ ಇಲ್ಲಿ ಜನಗಳು ಪ್ರಾಣಾಪಾಯದಿಂದ ಪಾರಾಗವ್ರೆ ಎಜುಕೇಶನ್ ಎಲ್ಲ ಸಂಬಂಧಪಟ್ಟಿತ್ತೆಲ್ಲ ಬುಕ್ಗಳೇ ಆಗಿದ್ವಿ ಮಾಸ್ಕ್ ಕಟ್ಸೇ ಆಗಿಲ್ಲಿ ಏನೋ ಒಂದು ಎಜುಕೇಶನ್ ಸಂಬಂಧಪಟ್ಟಿತ್ತು ಒಂಚೂರು ಇಲ್ಲ ಎಲ್ಲ ತೇಳ್ಕೊಂಡು ಹೊರಟೋಗ್ಬಿಟ್ಟಿದೆ ಎಲ್ಲೇ ಹೋದ್ರು ನಾವು ಓದ್ತಾ ಇದೀವಿ ಅನ್ನೋದಕ್ಕೆ ಒಂಚೂರು ಪ್ರೂಫ್ ಇಲ್ಲ ಮದ್ದೂರಿನ ಕಬ್ಬಾರೆ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದು ಗ್ರಾಮ ಜಲಾವೃತಗೊಂಡಿದೆ
ಮೂರು ಟನ್ಗೂ ಹೆಚ್ಚು ಮೀನುಗಳು ಹಾಗೂ ನೂರಾರು ಎಕರೆ ಜಲಾವೃತವಾಗಿ ಬೆಳೆ ನಾಶವಾಗಿದೆ. ತುಮಕೂರು ಜಿಲ್ಲೆಯ ಚಂದ್ರಗಿರಿ ಕೆರೆಯ ಕೋಡಿ ಬಿದ್ದಿದೆ. ತೋಟ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ಚಂದ್ರಗಿರಿಯ ತೋಟದ ಮನೆಯಲ್ಲಿ ಸಿಲುಕಿದ್ದ ನಾಲ್ಕು ಜನರನ್ನ ರಕ್ಷಿಸಲಾಗಿದೆ. ರಾಯಚೂರಿನ ಮಸ್ಕಿ ಬಳಿ ತುಂಗಭದ್ರಾ ಎಡದಂಡೆ ಕಾಲುವೆಗೆ ಕಾರು ಉರುಳಿದ್ದು ಇಬ್ಬರು ಜಲಸಮಾಧಿಯಾಗಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ 15ಕ್ಕೂ ಹೆಚ್ಚು ಮನೆ ಕುಸಿದಿವೆ. ಕುಸಿದ ಮನೆಗಳನ್ನು ಬಿಟ್ಟು ಜನ ಗಂಟು ಮೂಟೆ ಕಟ್ಟಿಕೊಂಡು ಜಮೀನುಗಳಲ್ಲಿ ಗುಡಿಸಲು ಹಾಕಿಕೊಂಡು ವಾಸವಿದ್ದಾರೆ. ಚಿಕ್ಕಬಳ್ಳಾಪುರದ ನಂದಿಕ್ರಾಸ್ ಬಳಿಯ ಕೃಷ್ಣ ಕನ್ವೆನ್ಷನ್ ಸೆಂಟರ್ ಜಲಾವೃತವಾಗಿದೆ. ನೂರಾರು ಎಕರೆ ರೈತರ ಜಮೀನು ಸಂಪೂರ್ಣ ಜಲಾವೃತವಾಗಿದೆ. ಚಿತ್ರದುರ್ಗದಲ್ಲಿ ಆಂಧ್ರ ಮೂಲದ ಸಣ್ಣಪ್ಪ ಬೈಕ್ ಸಮೇತ ಕೊಚ್ಚಿ ಹೋಗಿದ್ದ. ಆದರೆ ಹೊಸಕೆರೆ ಹಳ್ಳ ಇಜಿ ದಡ ಸೇರಿದ್ದಾನೆ. ಒಟ್ಟಾರೆ ಮಳೆ ನಷ್ಟದ ಬಗ್ಗೆ ಸಚಿವ ಆರ್ ಅಶೋಕ್ ಮಾಹಿತಿ ಕೊಟ್ಟರು. ಅಂದಾಜು ನಷ್ಟ 7,647.13 ಕೋಟಿ ನಷ್ಟ ಆಗಿರೋದು. ಟೋಟಲ್ ಕ್ರಾಪ್ ಎಫೆಕ್ಟೆಡ್ 580,000 ಹೆಕ್ಟೇರ್ ಆಗಿದೆ. ಒಟ್ಟು ಜನ ಸತ್ತಿರುವಂತದ್ದು 96 ಜನ ಸತ್ತಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರೋದು ಒಟ್ಟು 24,099. ರೋಡ್ಸ್ 22,734 ಕಿಲೋಮೀಟರ್ ರೋಡ್ ಹಾಳಾಗಿದೆ. ಬ್ರಿಡ್ಜ್ಗಳು ಕಲ್ವರ್ಟ್ಗಳು 1,471 ಆಗಿದೆ. ಮನೆಗಳು 23,790 ಮನೆಗಳು ಸಂಬಂಧಪಟ್ಟಂತೆ. ಕೆರೆಗಳು ತೊಂದರೆ ಆಗಿರುವಂತದ್ದು 499 ಕೆರೆಗಳು ಡ್ಯಾಮೇಜ್ ಆಗಿದೆ. ಇನ್ನೂ ಮೂರ್ನಾಲ್ಕು ದಿನ ಬಿಟ್ಟು ಬಿಡದೆ ಮಳೆ ಕಾಟ ಕೊಡುತ್ತೆ. ಯಾವುದಕ್ಕೂ ಹುಷಾರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಏಟ್. ಬ್ರೇಕ್ ಆದ್ಮೇಲೆ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಬಿಜೆಪಿ ಆಮ್ ಆದ್ಮಿ ರಾಜಕೀಯ ಸಂಘರ್ಷ ತಾರಕಕ್ಕೇರಿದೆ. ಇದರ ಮಧ್ಯೆಯೇ ದೆಹಲಿ ಡಿಸಿಎಂ ಸಿಸೋಡಿಯಾ ಖಜಾನೆಗೆ ಸಿಬಿಐ ಕೈ ಹಾಕಿದೆ. ಇನ್ನೊಂದು ಕಡೆ ಕೇಜ್ರಿವಾಲ್ ಮೇಲೆ ಅಣ್ಣಾ ಹಜಾರೆ ಗರಂ ಆಗಿದ್ದಾರೆ. ದೆಹಲಿಯಲ್ಲಿ ಆಮ್ ಆದ್ಮಿ ವರ್ಸಸ್ ಬಿಜೆಪಿ ಸಮರ ತಾರಕಕ್ಕೇರಿದೆ. ಇದರ ಬೆನ್ನಲ್ಲೇ ಮನೀಷ್ ಸಿಸೋಡಿಯಾ ಸೇರಿ 15 ಜನರ ಮೇಲೆ ಅಬಕಾರಿ ಇಲಾಖೆಯಲ್ಲಿ ಹಗರಣ ಆಗಿದೆ ಅಂತ ಸಿಬಿಐ ಕೇಸ್ ಹಾಕಿತ್ತು. ಇವತ್ತು ಸಿಬಿಐ ಅಧಿಕಾರಿಗಳು ಸಿಸೋಡಿಯಾ ಅವರ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಿದರು. ಲಾಕರ್ಗಳನ್ನೇ ತೆಗೆದು ದಾಖಲೆಗಳಿಗೆ ಹುಡುಕಾಡಿದರು. ಲಾಕರ್ನಲ್ಲೂ ಸಿಬಿಐಗೆ ಏನೂ ಸಿಕ್ಕಿಲ್ಲ. ಗಾಜಿಯಾಬಾದ್ನ ಬ್ಯಾಂಕ್ ಲಾಕರ್ಗಳನ್ನು ಪರಿಶೀಲಿಸಿದ ಸಿಬಿಐನವರಿಗೆ ಏನೂ ಸಾಕ್ಷಿಗಳು ಸಿಕ್ಕಿಲ್ಲ. ಈಗ ನನ್ನ ಪ್ರಾಮಾಣಿಕತೆ ನೋಡಿ ಬಾಯಿ ಮಾತಲ್ಲೇ ಸಿಬಿಐ ನನಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಅಂದ್ರು ಸಿಸೋಡಿಯಾ. ಇನ್ನೊಂದು ಕಡೆ ಬಿಜೆಪಿ ಕೊಳಕು ರಾಜಕೀಯ ಅಂದ್ರು ಕೇಜ್ರಿವಾಲ್. ಘರ್ ಮೇ ಕುಚ್ ನೀ ಮಿಲಾ ವೈಸಿ ಲಾಕರ್ ಮೇ ಭೀ ಕುಚ್ ನೀ ನಿಕ್ಲಾ ಮುಷ್ಕಿಲ್ ಸೇ 70-80 ಹಜಾರ್ ರೂಪಾಯಿಗೆ ಕುಚ್ ಬಚ್ಚೋಕೆ ಕುಚ್ ಮೇರಿ ಪತ್ನಿಗೆ ಜ್ಯುವೆಲ್ರಿ ವಗೇರ ಕುಚ್ ಕುಚ್ ಇಸ್ ತರಹ ಕಿ ಚೀಜೆ ಹೈ. ಮುಜೆ ಬಹುತ್ ಖುಷಿ ಹೈ ಇಸ್ ಬಾತ್ ಕಿ ಕಿ ಪ್ರಧಾನಮಂತ್ರಿ ಜೀ ನೇ ಮೇರೆ ಘರ್ ಪೆ ರೇಡ್ ಕರಾ ದಿ. ಪ್ರಧಾನಮಂತ್ರಿ ಜೀ ನೇ ಮೇರೆ ಘರ್ ಕಿ ಪೂರಿ ಛಾನ್ಬೀನ್ ಕರಾ ಕೆ ತಲಾಶಿ ಕರಾ ಕೆ ಕರಾ ದಿ ವಹಾಂ ಸೇ ಭೀ ಕುಚ್ ನೀ ನಿಕ್ಲಾ. ಕೇಜ್ರಿವಾಲ್ ಮೇಲೆ ಅಣ್ಣಾ ಹಜಾರೆ ಆಕ್ರೋಶ. ಒಂದು ಕಾಲದಲ್ಲಿ ಹೋರಾಟದಲ್ಲಿ ಒಟ್ಟಿಗಿದ್ದವರು ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್. ಆಮ್ ಆದ್ಮಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದ ಕೇಜ್ರಿವಾಲ್ ಸಿಎಂ ಆದರು. ಈಗ ಅಬಕಾರಿ ಹಗರಣದಲ್ಲಿ ಸಿಲುಕಿದೆ. ಇದಕ್ಕೆ ಅಣ್ಣಾ ಹಜಾರೆ ಕೇಜ್ರಿವಾಲ್ಗೆ ಪತ್ರ ಬರೆದು ಆಕ್ರೋಶ ಹೊರಹಾಕಿದ್ದಾರೆ. ನೀವು ಮುಖ್ಯಮಂತ್ರಿಯಾದ ನಂತರ ನಾನು ನಿಮಗೆ ಮೊದಲ ಬಾರಿಗೆ ಪತ್ರ ಬರೆಯುತ್ತಿದ್ದೇನೆ. ನಿಮ್ಮ ಸ್ವರಾಜ್ ಪುಸ್ತಕದಲ್ಲಿ ಅಬಕಾರಿ ನೀತಿಗಳ ಬಗ್ಗೆ ಆದರ್ಶಪ್ರಾಯ ವಿಷಯಗಳನ್ನು ಬರೆದಿದ್ದೀರಿ. ಈಗ ನಿಮ್ಮ ಸರ್ಕಾರದ ಮದ್ಯ ನೀತಿಯ ಭ್ರಷ್ಟಾಚಾರ ಆರೋಪದಲ್ಲಿ ಸಿಲುಕಿದೆ. ಇತ್ತೀಚಿನ ಈ ಸುದ್ದಿಗಳಿಂದ ನನಗೆ ನೋವಾಗಿದೆ. ಮದ್ಯದಂತೆ ಅಧಿಕಾರವು ನಿಮಗೆ ಅಮಲೇರಿಸಿದೆ. ಅಧಿಕಾರದ ನಶೆಯಲ್ಲಿದ್ದೀರಿ ಅಂತ ತೋರುತ್ತಿದೆ. ನಿಮ್ಮ ಆಮ್ ಆದ್ಮಿ ಪಕ್ಷವು ಬೇರೆ ಪಕ್ಷಗಳಿಗಿಂತ ಭಿನ್ನವಾಗಿಲ್ಲ ಎನಿಸುತ್ತಿದೆ. ಅಣ್ಣಾ ಹಜಾರೆ ಸ್ವತಂತ್ರ ಹೋರಾಟಗಾರ. ನವೆಂಬರ್ನಲ್ಲಿ ಕೇಜ್ರಿವಾಲ್ ಸರ್ಕಾರ ಅಬಕಾರಿ ನೀತಿ ಜಾರಿ ಮಾಡಿತ್ತು. ಅದು ಲೆಫ್ಟಿನೆಂಟ್ ಗವರ್ನರ್ಗೆ ಗೊತ್ತಿಲ್ಲದಂತೆ ಸಿಬಿಐ ಪ್ರಕರಣ ಕೈಗೆತ್ತಿಕೊಳ್ಳದಿದ್ದಂತೆ ಅಬಕಾರಿ ನೀತಿಯನ್ನೇ ರದ್ದು ಮಾಡಿತ್ತು ಕೇಜ್ರಿವಾಲ್ ಸರ್ಕಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಸಾವಿನ ಕೇಸ್ನಲ್ಲಿ ಶಶಿಕಲಾ ಜೈಲು ಸೇರೋ ಸಾಧ್ಯತೆ ದಟ್ಟವಾಗಿದೆ. ಯಾಕೆ ಏನು ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. Thank you.
ಜಯಲಲಿತಾ ಸಾವನ್ನಪ್ಪಿದ ದಿನದಿಂದಲೂ ಶಶಿಕಲಾ ಕೈವಾಡದ ಬಗ್ಗೆ ಊಹಾಪೋಹಗಳಿದ್ವು. ಜಯಲಲಿತಾಗೆ ಹಂತ ಹಂತವಾಗಿ ವಿಷ ಹಾಕಿ ಕೊಂದಿದ್ದಾರೆ ಅನ್ನೋ ಆರೋಪಗಳಿತ್ತು. ಈ ಬಗ್ಗೆ ತನಿಖೆಗೆ ಜಯ ಬಂಧುಗಳಾದ ದೀಪಾ ಹಾಗೂ ದೀಪಕ್ ಮನವಿ ಮಾಡಿದ್ರು. 2017ರಲ್ಲಿ ಅಣ್ಣಾ ಡಿಎಂಕೆ ಸರ್ಕಾರ ನ್ಯಾಯಮೂರ್ತಿ ಆರ್ಮುಗಸ್ವಾಮಿ ಸಮಿತಿ ರಚಿಸಿತ್ತು. ಈಗ ಸಮಿತಿ ವರದಿ ಸಲ್ಲಿಸಿದೆ. ಹಾಗಾದ್ರೆ ವರದಿಯಲ್ಲಿ ಏನಿದೆ ಅಂತ ನೋಡೋಣ. ಸರ್ಕಾರದ ಸೂಚನೆಯಂತೆ ಸಮಿತಿ ಪೂರ್ಣ ತನಿಖೆ ನಡೆಸಿದೆ. ಹೇಳಿಕೆಗಳು, ತಾಂತ್ರಿಕ ದಾಖಲೆ, ವೈದ್ಯಕೀಯ ದಾಖಲೆಗಳಿವೆ. 150 ಸಾಕ್ಷಿಗಳ ವಿಚಾರಣೆ ನಡೆಸಿ 608 ಪುಟಗಳ ವರದಿ ಇದೆ. ಇದರಲ್ಲಿ ಕೆಲವು ಸಾಕ್ಷಿಗಳ ವಿಡಿಯೋ ಹೇಳಿಕೆಗಳು ಸೇರಿವೆ. ಶಶಿಕಲಾ ಮತ್ತು ಜಯ ಖಾಸಗಿ ವೈದ್ಯರ ಹೇಳಿಕೆಗೆ ತಾಳೆ ಇಲ್ಲ. ಇಬ್ಬರ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿವೆ ಅಂತ ಸಮಿತಿ ಹೇಳಿದೆ. ಇದರಲ್ಲಿ ಕೆಲವು ಪ್ರಶ್ನೆಗಳನ್ನು ಉಲ್ಲೇಖಿಸಿದೆ. ಜಯಲಲಿತಾ ಆರೋಗ್ಯ ಹೇಗಿತ್ತು ಅಂತ ಸಮಿತಿ ಪ್ರಶ್ನೆ ಹಾಕಿದ್ರೆ, ಕೆಮ್ಮು ಜ್ವರ ಇತ್ತು, ಸ್ವಲ್ಪ ಸುಸ್ತಾಗಿದ್ರು ಅಂತ ಶಶಿಕಲಾ. ಕೆಮ್ಮು ಜ್ವರ ಇತ್ತು, ಉಸಿರಾಟದ ಸಮಸ್ಯೆ ಇತ್ತು ಅಂತ ವೈದ್ಯರು ಹೇಳಿದ್ರಂತೆ. ಜಯಲಲಿತಾ ನಿತ್ರಾಣರಾಗಿದ್ದು ಎಲ್ಲಿ ಅಂತ ಸಮಿತಿ ಪ್ರಶ್ನೆ ಹಾಕಿದ್ರೆ, ಬಾತ್ರೂಮ್ನಲ್ಲಿ ಅಂತ ಶಶಿಕಲಾ. ಹಾಸಿಗೆ ಮೇಲೆ ಅಂತ ವೈದ್ಯರು ಹೇಳಿದ್ದಾರೆ. ವೈದ್ಯರನ್ನ ಕರೆಸಿದ್ದು ಯಾರು ಅಂತ ಸಮಿತಿ ಪ್ರಶ್ನೆಗೆ, ರಾತ್ರಿ 9 ಗಂಟೆಗೆ ಅವರೇ ಬಂದ್ರು ಅಂತ ಶಶಿಕಲಾ. ರಾತ್ರಿ 7ಕ್ಕೆ ಶಶಿಕಲಾ ಫೋನ್ ಮಾಡಿದ್ರು ಅಂತ ವೈದ್ಯರು ಹೇಳಿಕೆ ಕೊಟ್ಟಿದ್ದಾರೆ. ಜಯಲಲಿತಾ ಜೊತೆ ಅವತ್ತು ಮನೆಯಲ್ಲಿ ಯಾರಿದ್ರು ಅಂತ ಸಮಿತಿ ಪ್ರಶ್ನೆ ಕೇಳಿದ್ರೆ, ಮನೆ ಕೆಲಸದವರು ಬಿಟ್ಟರೆ ಯಾರೂ ಇರಲಿಲ್ಲ ಅಂತ ಶಶಿಕಲಾ. ಮನೆಯಲ್ಲಿದ್ದ ಕೆಲಸದವರು ಅಪರಿಚಿತರು ಅಂತ ವೈದ್ಯರು ಹೇಳಿಕೆ ಕೊಟ್ಟಿದ್ದಾರೆ. ಜಯಾಗೆ ಪ್ರಜ್ಞೆ ಬಂದಿದ್ದು ಎಲ್ಲಿ ಅಂತ ಸಮಿತಿ ಪ್ರಶ್ನಿಸಿದ್ರೆ, ಆಂಬ್ಯುಲೆನ್ಸ್ನಲ್ಲಿ ಅಂತ ಶಶಿಕಲಾ. ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂತು ಅಂತ ವೈದ್ಯರು. ಅಧಿಕಾರಿಗಳು ಬಂದಿದ್ರಾ ಇಲ್ವಾ ಅಂತ ಸಮಿತಿ ಪ್ರಶ್ನಿಸಿದ್ರೆ, ಆಂಬ್ಯುಲೆನ್ಸ್ನಲ್ಲಿದ್ದಾಗಲೇ ಬಂದ್ರು ಅಂತ ಶಶಿಕಲಾ. ಆಸ್ಪತ್ರೆಗೆ ದಾಖಲಾದ ಮೇಲೆ ಬಂದ್ರು ಅಂತ ವೈದ್ಯರ ಹೇಳಿಕೆ ದಾಖಲಾಗಿದೆಯಂತೆ. ಆಸ್ಪತ್ರೆಗೆ ಯಾರು ಬಂದಿದ್ರು ಅನ್ನೋ ಪ್ರಶ್ನೆಗೆ, ಸಿಎಸ್ ರಾಮಮೋಹನ್ ರಾವ್, ಶೀಲಾ ಬಾಲಕೃಷ್ಣನ್ ಬಂದಿದ್ರು ಅಂತ ಶಶಿಕಲಾ. ಆಸ್ಪತ್ರೆ ಬಳಿ ಇಬ್ಬರನ್ನ ನೋಡಿದ ನೆನಪಿಲ್ಲ, ನನ್ನನ್ನ ಯಾರೂ ಭೇಟಿಯಾಗಿರಲಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಜಯಲಲಿತಾ ಅವರ ಸಾವಿಗೆ ಕಾರಣ ಏನು, ಏನೆಲ್ಲ ಔಷಧಿಗಳನ್ನ ಕೊಡ್ತಿದ್ರು, ಅದರಿಂದ ಆಗ್ತಿದ್ದ ಸೈಡ್ ಎಫೆಕ್ಟ್ ಏನು, ಎಷ್ಟು ವರ್ಷದಿಂದ ಯಾವ್ಯಾವ ಔಷಧಿ ಏನೇನು ಊಟ ಸೇವಿಸಿದ್ರು ಅನ್ನೋದನ್ನೆಲ್ಲ ಸಮಿತಿ ಮೆಡಿಕಲ್ ವರದಿ ಸಮೇತ ಉಲ್ಲೇಖಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡಿದೆ. ಸಮಿತಿ ಶಿಫಾರಸಿನ ಮೇಲೆ ಕಾನೂನಿನಡಿ ಏನೆಲ್ಲ ಕ್ರಮ ಜರುಗಿಸಬಹುದು ಅಂತ ಕಾನೂನು ತಜ್ಞರ ಸಲಹೆ ಕೇಳಿದೆ ಸರ್ಕಾರ. ಒಟ್ಟಿನಲ್ಲಿ ಅಕ್ರಮ ಆಸ್ತಿ ಕೇಸ್ನಲ್ಲಿ 4 ವರ್ಷ ಜೈಲಲ್ಲಿದ್ದ ಶಶಿಕಲಾ ಮತ್ತೆ ಜೈಲು ಸೇರ್ತಾರಾ ಅನ್ನೋದು ಈಗಿರುವ ನಿಗೂಢ ರಹಸ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗುಲಾಂ ನಬಿ ಹೊಸ ಪಕ್ಷ ಸೇರಲು ಜಮ್ಮು ಮತ್ತು ಕಾಶ್ಮೀರದಲ್ಲಿ 50ಕ್ಕೂ ಹೆಚ್ಚು ದಿಗ್ಗಜರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದು ಸೋನಿಯಾ ಗಾಂಧಿಗೆ ರಾಜೀನಾಮೆ ಪತ್ರ ಕಳುಹಿಸಿದ್ದಾರೆ. ಈ ಮಧ್ಯೆ ಗುಲಾಂ ನಬಿ ಆಜಾದ್ ಮೋದಿಯವರನ್ನ ಇವತ್ತು ಹಾಡಿ ಹೊಗಳಿದ್ರು. ಇವೆಲ್ಲದರ ಮಧ್ಯೆ ಎಐಸಿಸಿ ಅಧ್ಯಕ್ಷ ಗಾದಿಗೆ ಚುನಾವಣೆ ಘೋಷಣೆಯಾಗ್ತಿದ್ದಂತೆ ಈಗ ಶಶಿ ತರೂರ್ ಹೆಸರು ಕೂಡ ಕೇಳಿಬಂದಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.